ಅಣಬೆ. ಒಳ್ಳೆ ಪ್ರೋಟೀನ್ಗಳುಳ್ಳ ಆರೋಗ್ಯಕರವಾದ ಸಸ್ಯಾಹಾರವೇ ಈ ಅಣಬೆ. ಇತ್ತೀಚೆಗೆ ಇದರ ಬೇಡಿಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ರುಚಿ ಪೋಷಕಾಂಶಗಳು ಹೆಚ್ಚಾಗಿರುವ ಈ ಅಣಬೆಯ ಡಿಶ್ ಇಲ್ಲದ ಪಾರ್ಟಿ, ಫಂಕ್ಷನ್, ಸ್ಟಾರ್ ಹೋಟೆಲ್ಗಳೇ ಇಲ್ಲ. ತುಂಬ ಸರಳವಾಗಿ, ಕಡಿಮೆ ಶ್ರಮ, ಕಡಿಮೆ ವೆಚ್ಚಗಳಿಂದ, ಶ್ರದ್ಧೆ ಅಕ್ಕರೆಗಳಿಂದ ನೋಡಿಕೊಂಡು ದುಪ್ಪಟ್ಟು ಲಾಭವನ್ನು ಪಡೆಯಬಹುದಾದ ಸುಲಭ ಮಾರ್ಗವೇ ಈ ಅಣಬೆ ಕೃಷಿ. ಈ ಕಾರ್ಯಕ್ರಮದಲ್ಲಿ ಈಗ ಅಣಬೆಯನ್ನು ಬೆಳೆಸುವ ವಿಧಾನ, ಬೇಕಾದ ಮೂಲ ಪದಾರ್ಥಗಳು, ಕೈಗೊಳ್ಳಬೇಕಾದ ಕ್ರಮಗಳು, ತಿಳಿದುಕೊಳ್ಳಬೇಕಾದ ಸುಳಿವುಗಳು, ಮಾರುಕಟ್ಟೆಯ ಬೇಡಿಕೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ಸತ್ಯನಾರಾಯಣ. ನಾನು ಸ್ವಯಂ ಕೃಷಿ ಯೋಜನೆಯಲ್ಲಿ ಈ ಅಣಬೆಯನ್ನು ಬೆಳೆಸುವುದನ್ನು ಕಳೆದ 5 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ಈ ನಾಯಿಕೊಡೆಯನ್ನು ಬೆಳೆಸ್ತಾ ಹಾಗೆಯೇ ಮಾರ್ಕೆಟ್ನಲ್ಲಿ ಮಾಡ್ತಾಯಿದ್ದೀನಿ. ಹೀಗಾಗಿ ಅಣಬೆಯನ್ನು ಬೆಳೆಸೋದು, ಮಾರ್ಕೆಟ್ನಲ್ಲಿ ಮಾರೋದ್ರ ಕುರಿತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು 150 ಥರದ ಅಣಬೆಯನ್ನು ಕಾಣಬಹುದು. ಅವುಗಳಲ್ಲಿ ವಿಶೇಷವಾಗಿ ನಾವು ತಿನ್ನಬಹುದಾದ 3 ಥರದ ಅಣಬೆಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ 1 ಬಟನ್ ಅಣಬೆ, 2 ಆಯಸ್ಟರ್ ಅಣಬೆ, 3 ಭತ್ತದ ಹುಲ್ಲಿನ ಅಣಬೆ. ಆದರೆ ಬಟನ್ ಅಣಬೆ ಬೆಳೆಸಬೇಕಾದ್ರೆ ತುಂಬ ಶೀತಲವಾದ ವಾತಾವರಣ ಇರಬೇಕು. ಸುಮಾರು 10 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಉಷ್ಣತೆ ಇರುವ ನೆಲಗಳಲ್ಲಿ ಮಾತ್ರ ಇದನ್ನು ಬೆಳೆಸಲಾಗುತ್ತದೆ. ಹಾಗಾಗಿ ಅದನ್ನು ನಾವು ಬೆಳೆಸಲು ಸಾಧ್ಯವಿಲ್ಲ, ಯಾಕಂದರೆ ಅದು ತುಂಬ ಖರ್ಚಾಗುವಂಥ ಕೆಲಸ. ಇನ್ನು 2ನೇದು ಆಯಸ್ಟರ್ ಅಣಬೆ. ಈ ಆಯಸ್ಟರ್ ಅಣಬೆಯನ್ನು ಸುಮಾರು ಕೋಣೆಯ ಉಷ್ಣತೆ ಅಂದರೆ 25-30 ಡಿಗ್ರಿ ಉಷ್ಣತೆಯಲ್ಲಿ ಈ ಅಣಬೆಯನ್ನು ಬೆಳೆಸಬಹುದು. ಇದನ್ನು ಬೆಳೆಸಲಾಗುವ ಖರ್ಚು ಸಹ ತುಂಬ ಕಡಿಮೆ. ಸ್ವಯಂ ಸೇವಾ ಯೋಜನೆಯಾಗಿ ಇದನ್ನು ಯಾರು ಬೇಕಾದರೂ ಬೆಳೆಸಬಹುದು. ಈಗ ನಾನು ಆಯಸ್ಟರ್ ಅಣಬೆಯನ್ನು ಬೆಳೆಸುವುದರ ಕುರಿತು ಸಮಗ್ರವಾಗಿ ನಿಮಗೆ ಹೇಳ್ತೀನಿ. ಈ ಅಣಬೆ ಅಂದರೆ ಈ ನಾಯಿಕೊಡೆಯನ್ನು ಬೆಳೆಸುವುದಕ್ಕೆ 2 ಅಥವಾ 3 ಕೋಣೆಗಳಿರುವ ಮನೆಯನ್ನು ನಾವು ಆಯ್ದುಕೊಳ್ಬೇಕು. ಇಲ್ಲಾಂದರೆ ಯಾವುದಾದ್ರೂ ಸಣ್ಣ ಗುಡಿಸಲನ್ನು ಕೂಡ ಆಯ್ದುಕೊಂಡು ನಡೆಯುತ್ತದೆ. ಮೊದಲು ನಾವು ಮನೆಯ ನೆಲವನ್ನು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಆಮೇಲೆ 10 ಲೀಟರ್ ನೀರನ್ನು ತಗೊಂಡು ಅದರಲ್ಲಿ ಫಾರ್ಮಲ್ ಡಿಹೈಡ್ ಸೊಲ್ಯೂಷನ್ ಅಂತ ಸಿಗತ್ತೆ. ಈ ಫಾರ್ಮಲ್ ಡಿಹೈಡ್ ಸೊಲ್ಯೂಷನ್ ಅದಕ್ಕಿರುವ ಮುಚ್ಚಳದಲ್ಲಿ 5 ml ತಗೊಳ್ಬೇಕು. ಅದನ್ನು ಹೀಗೆ ನೀರಿಗೆ ಬೆರೆಸಿ ಚೆನ್ನಾಗಿ ಕಲಿಸಬೇಕು. ಇದನ್ನು ಕೋಣೆಯಲ್ಲಿರುವ ಫಂಗಸ್ ಅಥವಾ ಇನ್ಫೆಕ್ಷನ್ಗಳನ್ನು ಸಾಯಿಸಲು ಕೀಟನಾಶಕವಾಗಿ ಬಳಸ್ತಾ ಇದ್ದೇವೆ. ಈ ದ್ರಾವಕದಲ್ಲಿ ಇಡೀ ಕೋಣೆಯನ್ನು ಪರಿಶುಭ್ರವಾಗಿ ಅಂದರೆ ನೆಲ ಮತ್ತು ಗೋಡೆಗಳನ್ನು ತೊಳೆದುಕೊಳ್ಬೇಕು. ಆಮೇಲೆ ಎಲ್ಲ ಬಾಗಿಲು ಕಿಟಕಿಗಳನ್ನು ಮುಚ್ಚಿಬಿಡಬೇಕು. ಅಣಬೆ ಬೆಳೆಸುವುದಕ್ಕೆ ಬೆಡ್ ತಯಾರಿ 2 ತರಹ ಮಾಡಬಹುದು. ಬಿಸಿ ನೀರಿನಲ್ಲಿ ಕುದಿಸೋ ಪದ್ಧತಿ, ಇದನ್ನು ಸ್ಟೆರಿಲೈಸೇಷನ್ ಮೆಥಡ್ ಅಂತಾರೆ. ಇನ್ನೊಂದು ರಸಾಯನಗಳನ್ನು ಬಳಸೋ ಪದ್ಧತಿ, ಇದನ್ನು ಕೆಮಿಕಲ್ ಟ್ರೀಟ್ಮೆಂಟ್ ಮೆಥಡ್ ಅಂತಾರೆ. ಈ ಆಯಸ್ಟರ್ ಅಣಬೆಯನ್ನು ಬೆಳೆಸಲು ಪ್ರಮುಖವಾಗಿ ಬೇಕಾಗಿರುವ ಸಾಮಗ್ರಿಗಳೆಂದರೆ ಭತ್ತದ ಹುಲ್ಲಾಗಲಿ ಅಥವಾ ಯಾವುದೇ ಅಗ್ರಿಕಲ್ಚರಲ್ ವೇಸ್ಟ್ ಅಥವಾ ವ್ಯವಸಾಯ ವ್ಯರ್ಥಗಳಾಗಲಿ ನಾವು ಶೇಖರಿಸಿಕೊಳ್ಬೇಕು. ಉದಾಹರಣೆಗೆ ಭತ್ತದ ಹುಲ್ಲು ಅಥವಾ ತೌಡು, ಇಲ್ಲಾಂದರೆ ಬಾಳೆ ಎಲೆ ಅಥವಾ ಹಳೆ ಪೇಪರ್ಗಳಾಗಲಿ, ಬಟ್ಟೆಯಾಗಲಿ, ಇದನ್ನು ನಾವು ಮೂಲ ದ್ರವ್ಯಗಳಾಗಿ ಬಳಸಬಹುದು. ಭತ್ತದ ಹುಲ್ಲನ್ನು ಬಳಸಬಹುದಾದರೆ ಹಸಿಹುಲ್ಲು ಅಥವಾ ಪೂರಾ ಒಣಹುಲ್ಲಾಗಲಿ ಇರದೆ ಅದು ಕಟಾವು ಮಾಡಿದ 6 ತಿಂಗಳು ಒಣಗಿದ ಹುಲ್ಲನ್ನು ನಾವು ಶೇಖರಿಸಿರ್ಬೋದು. ಈ ಹುಲ್ಲಲ್ಲಿ ಕಸ ಅಥವಾ ಕಪ್ಪು ಮಚ್ಚೆಗಳಿರದೆ ಇರದಾಗೆ ನೋಡ್ಕೋಬೇಕು. ಇಲ್ಲದಿದ್ದರೆ ಫಂಗಸ್ ಬೆಳೆಯುವ ಅವಕಾಶಗಳಿರುತ್ತೆ. ಹೀಗೆ ಆಯ್ದುಕೊಂಡ ಹುಲ್ಲನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಅಂದರೆ ಹೀಗೆ ಇಷ್ಟಿಷ್ಟು 2 ಇಂಚುಗಳ ತುಂಡುಗಳನ್ನಾಗಿ ಕತ್ತರಿಸಿ ಒಂದು ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಮೊದಲನೇದಾಗಿ ಅಂದರೆ ನಾವು ಕಡಿಮೆ ವೆಚ್ಚದಲ್ಲಿ ಬೆಳೆಸಬೇಕೆಂದುಕೊಂಡಾಗ ಹೀಗೆ ಬೇಯಿಸೋ ಪದ್ಧತಿಯನ್ನು ಅನುಸರಿಸಬೇಕು. ಈ ಬೇಯಿಸೋ ವಿಧಾನದಲ್ಲಿ ನಾವು ಇಲ್ಲಿ ತೋರಿಸಿದಾಗೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಈ ಪಾತ್ರೆಯಲ್ಲಿ 1/2ಕ್ಕೆ ನೀರು ತುಂಬಿಸಬೇಕು.
ಬೇಯಿಸೋದಕ್ಕೆ ಸಾಧ್ಯವಾದಲ್ಲಿ ಕಟ್ಟಿಗೆ ಒಲೆಯನ್ನು, ಆಗದಿದ್ದಲ್ಲಿ ಗ್ಯಾಸ್ ಸ್ಟವ್ ಅನ್ನು ಕೂಡ ಉಪಯೋಗಿಸಬಹುದು. ಇದರಲ್ಲಿ ಚೆನ್ನಾಗಿ ಕುದಿಸಬೇಕು, ಅಂದರೆ 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಬೇಯಿಸಬೇಕು. ಕುದಿಸಿದ ನಂತರ ಈ ಹುಲ್ಲು ತುಂಡುಗಳನ್ನು ಹೀಗೆ ನೀರಿಗೆ ಹಾಕಿ ಸುಮಾರು 1/2 ಗಂಟೆ ಕಾಲ ಇದನ್ನು ಬೇಯಿಸಿದರೆ ಇದರಲ್ಲಿರುವ ಫಂಗಸ್, ಸೂಕ್ಷ್ಮ ಕ್ರಿಮಿಗಳು ಅಥವಾ ಬ್ಯಾಕ್ಟೀರಿಯಾ ಸತ್ತು ಹೋಗ್ತದೆ. ಇದರಿಂದ ನಮಗೆ ಅಣಬೆ ಬೆಳೆಸಲು ಬೇಕಾದ ಶುದ್ಧವಾದ ಮೂಲ ದ್ರವ್ಯ ಸಿಗ್ತದೆ. ಇದೇ ರೀತಿ ಬೇರೆ ಯಾವ ವ್ಯವಸಾಯ ವ್ಯರ್ಥಗಳನ್ನಾದರೂ ಬಳಸಿದ್ರು, ಅಂದರೆ ಭತ್ತದ ಹುಲ್ಲಾಗಿರ್ಬೋದು, ತೌಡಾಗಿರ್ಬೋದು, ನ್ಯೂಸ್ ಪೇಪರ್ಗಳು ಅಥವಾ ಯಾವುದೇ ವ್ಯವಸಾಯ ವ್ಯರ್ಥಗಳನ್ನಾಗಲಿ, ಇದೇ ಪದ್ಧತಿಯಲ್ಲಿ, ಅಂದರೆ ನಾವೀಗ ನೋಡಿದ ಹಾಗೆ ಕುದಿಸೋ ಪದ್ಧತಿಯಿಂದ ಶುದ್ಧಗೊಳಿಸಬೇಕು. ಹೀಗೆ ತೆಗೆದುಕೊಂಡ ನಂತರ ಹೀಗೆ ಇದನ್ನು ಕಲಸಬೇಕು. ಅನಂತರ ಇದೇ ಬಿಸಿ ನೀರನ್ನು ಬಳಸಿ ಉಳಿದ ಹುಲ್ಲನ್ನು ಅಥವಾ ವ್ಯವಸಾಯ ವ್ಯರ್ಥಗಳನ್ನು ಮತ್ತೆ 10 ನಿಮಿಷ ಬೇಯಿಸಬೇಕು. ನಾವೀಗ ಅಣಬೆ ಬೆಡ್ ಅನ್ನು ತಯಾರಿಸಲು ಕೋಣೆಯನ್ನು ಫಾರ್ಮೋಲಿನ್ ದ್ರಾವಕದಲ್ಲಿ ಚೆನ್ನಾಗಿ ತೊಳೆಯಬೇಕು. ಆನಂತರ ನೆಲದ ಮೇಲೆ ಈ ರೀತಿ ನ್ಯೂಸ್ ಪೇಪರ್ಗಳನ್ನು ಹಾಕಿ ಅದರ ಮೇಲೆ ನಾವು ಬೇಯಿಸಿಟ್ಟುಕೊಂಡ ಹುಲ್ಲನ್ನು ಹಾಕಿಡಬೇಕು. ಇದನ್ನು ಒತ್ತಿದ್ರೂ ನೀರು ಬಾರದ ಹಾಗೆ, ಅಂದರೆ ಸುಮಾರು 30 ನಿಮಿಷ ಒಣಗಲಿಕ್ಕೆ ಹಾಕಬೇಕು. ಹೀಗೆ ಹಾಕಲಾದ ಹುಲ್ಲನ್ನು 3-4 ಬಾರಿ ಹೀಗೆ ಮೇಲೆ ಕೆಳಗೆ ತಿರುಗಿಸ್ತಾ ಇರಬೇಕು. ಇದರಿಂದ ಹೆಚ್ಚಾಗಿರುವ ನೀರು ಕೆಳಕ್ಕೆ ಸೋರಿ ಹೋಗ್ತದೆ. ನಾವೀಗ ಈ ಹುಲ್ಲನ್ನು 3 ಮಶ್ರೂಮ್ ಬೆಡ್ ಪ್ರಿಪರೇಷನ್ಗೆ ಬಳಸಬಹುದು. ಅನಂತರ ನಾವು ಇಂತಹ ಪಾಲಿಥಿನ್ ಕವರ್ಗಳನ್ನು, ಬೇರೆ ಬೇರೆ ಸೈಜ್ಗಳಲ್ಲಿರ್ತದೆ, ಅಂದರೆ ನಮಗೆ ಬೇಕಾಗಿರೋ ಹಾಗೆ 1 ಕೆಜಿ ಹುಲ್ಲು ಹಿಡಿಯುವ ಥರ ಪಾಲಿಥಿನ್ ಕವರ್ ಅಳತೆ, ಅಂದರೆ 16x20 ಅಂದರೆ 16 ಇಂಚು ಅಗಲ, 20 ಇಂಚು ಉದ್ದ ಇರುವಂತಹ ಕವರ್ಗಳನ್ನು ನಾವು ಆಯ್ದುಕೊಳ್ಬೇಕು. ಇದನ್ನು ನಾವು ಅಣಬೆ ಬೆಡ್ ಪ್ರಿಪರೇಷನ್ಗೆ ಬಳಸ್ತೇವೆ. ಇದು ಒಂದು ಕಡೆ ಹೀಗೆ ಓಪನ್ ಆಗಿರ್ತದೆ, ಆಮೇಲೆ ಈ ಕಡೆ ಮುಚ್ಚಲಾಗಿರ್ತದೆ. ಈ ಮುಚ್ಚಲಾದ ಕಡೆ ಹೀಗೆ ಹತ್ತಿರಕ್ಕೆ ಫೋಲ್ಡ್ ಮಾಡಿ ಒಂದು ಬಾರಿ ಈ ಥರ ಮಾಡಬೇಕಾಗಿರ್ತದೆ. ಆನಂತರ ಇದನ್ನು ಆ ಕಡೆಯಿಂದ ಈ ಕಡೆಗೆ ಹೀಗೆ ಫೋಲ್ಡ್ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ತಯಾರಿಸಿದ ಅಣಬೆ ಬೆಡ್ ಸ್ಥಿರವಾಗಿರ್ತದೆ. ತಯಾರಿಸಿಕೊಂಡ ಕವರ್ನಲ್ಲಿ ಮೊದಲಾಗಿ ನಾವು 3 ಅಂಗುಲ ಎತ್ತರದ ತನಕ ನಾವು ಶುದ್ಧಗೊಳಿಸಿದ ಭತ್ತದ ಹುಲ್ಲನ್ನು ಬಳಸಬೇಕು.
ಹೀಗೆ ಇಷ್ಟತ್ರ ಅಂದರೆ ಮೂರಂಗುಲ ಎತ್ತರ ತನಕ ಇದನ್ನು ಹುಲ್ಲಿಂದ ತುಂಬಬೇಕು. ಆಮೇಲೆ ನಮಗೆ ಅಣಬೆ ಬಿತ್ತನೆಗಳು ಅಂದರೆ ಸ್ಪಾನ್ ಅಂತಾರಲ್ಲ ಅದನ್ನು ಹಾಕಬೇಕು. ಅಂದರೆ ಇದನ್ನು ಆಯ್ದುಕೊಳ್ಳುವಾಗ ಶ್ರೇಷ್ಠ ಗುಣಮಟ್ಟದ ಅಂದರೆ ಹಸಿರು ಬಣ್ಣವಾಗಲಿ ಕಪ್ಪು ಬಣ್ಣವಾಗಲಿ ಇಲ್ಲದಿರೋ ಬಿತ್ತನೆಗಳನ್ನು ಆಯ್ದುಕೊಳ್ಳಬೇಕು. ಹೀಗೆ ಬೆಳ್ಳಗಿರಬೇಕು ನೋಡಿ. ಇದನ್ನು ಬಳಸುವುದಕ್ಕಿಂತ ಮೊದಲು ಮೆತ್ತಗೆ ಅಂದರೆ ಮುದ್ದೆಗಳಾಗಿಲ್ಲದ ಹಾಗೆ ಮೆತ್ತಗಿರಬೇಕು, ಅದನ್ನು ನಾವು ಗಮನದಲ್ಲಿಟ್ಟಿರಬೇಕು. ಇದು ಸುಮಾರು ಅರ್ಧ ಕಿಲೋ ಇರ್ತದೆ. ಇದನ್ನು ನಾವು ಒಂದು ಪ್ಯಾಕ್ಗೆ 100-150 ಗ್ರಾಂ ಹಾಕಬೇಕು. ಅಂದರೆ ಇದನ್ನು ಸುಮಾರು 4 ಬೆಡ್ಗಳಿಗೆ ನಾವು ಬಳಸಬಹುದು. ಇದರಲ್ಲಿ ಒಂದು ಹಿಡಿ ಬಿತ್ತನೆಗಳನ್ನು ಅಂದರೆ ಸುಮಾರು 50 ಗ್ರಾಂ ಹೀಗೆ ರೌಂಡ್ ಆಗಿ ಹಾಕಬೇಕು. ಆನಂತರ ಮತ್ತೆ 3 ಇಂಚುಗಳ ನಂತರ ಭತ್ತದ ಹುಲ್ಲನ್ನು ತುಂಬಿಕೊಳ್ಳಬೇಕಾಗ್ತದೆ. ಆನಂತರ ಮತ್ತೆ ಒಂದು ಹಿಡಿ ಬಿತ್ತನೆಗಳನ್ನು ತಗೊಂಡು ವೃತ್ತಾಕಾರದಲ್ಲಿ ಹಾಕಬೇಕು. ಆಮೇಲೆ ಮತ್ತೆ 3 ಇಂಚುಗಳಷ್ಟು ಹುಲ್ಲನ್ನು ತುಂಬಬೇಕು. ಕೊನೆ ಬಾರಿ ಹಾಕುವಾಗ ಒಟ್ಟು ಬೆಡ್ ತುಂಬ ಹೀಗೆ ಹಾಕಬೇಕು. ನೋಡಿ ಈ ತರ ಹೀಗೆ ಆಗ್ತೈತೆ. ಈ ರೀತಿ ಮಶ್ರೂಮ್ ಬೆಡ್ಡನ್ನು ನಾವು ತಯಾರಿಸಿಕೊಳ್ಬೇಕು. ಹೀಗೆ ತಯಾರಿಸಿಕೊಂಡ ಮಶ್ರೂಮ್ ಬೆಡ್ಡನ್ನು ಒಂದು ಕತ್ತಲ ಕೋಣೆಯಲ್ಲಿ ಭದ್ರವಾಗಿಡಬೇಕು. ಕೋಣೆಯ ಉಷ್ಣತೆ 25 ಡಿಗ್ರಿಗಳಿಂದ 30 ಡಿಗ್ರಿಗಳ ತನಕ ಇರುವ ಹಾಗೆ ನಾವು ನೋಡಬೇಕು. ಆಮೇಲೆ ಈ ಕೋಣೆಯನ್ನು ಪ್ರತಿದಿನ ಗಮನಿಸ್ತಾ ಇರಬೇಕು. ಕೋಣೆಯಲ್ಲಿ ಉಷ್ಣತೆ 30 ಡಿಗ್ರಿಗಳಿಗಿಂತ ಜಾಸ್ತಿ ಇದ್ದಲ್ಲಿ ನೀರನ್ನು ಚೆಲ್ತಿರಬೇಕು. ಈ ಆಯಸ್ಟರ್ ಅಣಬೆಯನ್ನು ಬೆಳೆಸುವುದಕ್ಕೆ ನಾವೀಗ ಭತ್ತದ ಹುಲ್ಲನ್ನು ಬಳಸಿದ್ದೇವೆ. ಮನೆಯಲ್ಲಿರೋ ನ್ಯೂಸ್ ಪೇಪರ್ಗಳನ್ನು ಬಳಸಿ ಕೂಡ ನಾವು ಈ ಅಣಬೆಯನ್ನು ಬೆಳೆಸಬಹುದು. ನಮ್ಮನೆಯಲ್ಲಿರುವಂತಹ ನ್ಯೂಸ್ ಪೇಪರ್ಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಹರಿದು ಇವುಗಳನ್ನು ಬಳಸಬೇಕಾಗ್ತದೆ. ಪೇಪರ್ಗಳ ತುಂಡುಗಳನ್ನು ಹೀಗೆ ತುಂಡು ತುಂಡಾಗಿ ಹರಿದ ನಂತರ ಬಾಯ್ಲಿಂಗ್ ಮೆಥಡ್ ಅಂದರೆ ನೀರನ್ನು ಚೆನ್ನಾಗಿ ಕುದಿಸಿ ಶುದ್ಧಗೊಳಿಸಬೇಕು. ನೀರನ್ನು ಚೆನ್ನಾಗಿ ಕುದಿಸಿದ ನಂತರ ಈ ನ್ಯೂಸ್ ಪೇಪರ್ ತುಂಡುಗಳನ್ನು ಹೀಗೆ ಹಾಕ್ತಾ ಸ್ವಲ್ಪ ಹೊತ್ತು ಹಾಗೆ 100 ಡಿಗ್ರಿ ಉಷ್ಣತೆಯಲ್ಲಿ ಇದನ್ನು ಬೇಯಿಸಬೇಕು. ಸುಮಾರು 10-15 ನಿಮಿಷ ಬೇಯಿಸಬೇಕು. ಹೀಗೆ 15 ನಿಮಿಷ 100 ಡಿಗ್ರಿ ಉಷ್ಣತೆಯಲ್ಲಿ ಬೇಯಿಸಿದ ನಂತರ ಇವುಗಳನ್ನು ನಾವು ಮಶ್ರೂಮ್ ಬೆಡ್ ಪ್ರಿಪರೇಷನ್ಗೆ ಬಳಸ್ಕೊಳ್ಬೇಕಾಗ್ತದೆ. ಕೊನೆಯದಾಗಿ ನಾವು ತೆಗೆಯುವಾಗ ಹೀಗೆ ನೀರನ್ನು ಸೋರಿಸಿಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ತೇವೆ. ಈ ಮೆಟೀರಿಯಲನ್ನು ನಾವು ಮಶ್ರೂಮ್ ಬೆಡ್ ಪ್ರಿಪರೇಷನ್ಗೆ ಬಳಸ್ತೇವೆ.
ಈಗ ನಾವು ಹೀಗೆ ಬೇಯಿಸಿದ ಪೇಪರ್ ಅನ್ನು ಈ ರೀತಿ ಬಿಡಿಸ್ತೇವೆ ಅಂದರೆ ಇದನ್ನು ಸುಮಾರು ಅರ್ಧ ಗಂಟೆ ಹೊತ್ತು 80% ಒದ್ದೆಯಾಗಿರುವ ಹಾಗೆ ಒಣಗಿಸಬೇಕು ಈಗ ನಮಗೆ ಆಯಿಸ್ಟರ್ ಅಣಬೆಯನ್ನು ಬೆಳೆಸಲು ಮತ್ತೊಂದು ಮೂಲ ದ್ರವ್ಯ ಸಿದ್ಧವಾಗಿದೆ ಅಂದರೆ ನಾವು ಆಗ ತೋರಿಸಿದ ಹಾಗೆ ವೇಸ್ಟ್ ಪೇಪರ್ಗಳನ್ನು 100 ಡಿಗ್ರಿ ಉಷ್ಣತೆಯಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಬೇಯಿಸಿದ ನಂತರ ಒಣಗಿದ ಪೇಪರನ್ನು ಮೂಲ ದ್ರವ್ಯವನ್ನಾಗಿ ನಾವು ಬಳಸಿಕೊಳ್ಳಬೇಕು ಇದರ ಬೆಡ್ ಅನ್ನು ಸರಿಯಾಗಿ ಸಿದ್ಧಗೊಳಿಸಿದ ನಂತರ ಬೆಡ್ ಮೇಲೆ ಹೀಗೆ ಚೆಲ್ಲಬೇಕು ಹೀಗೆ ನಾವು ವೇಸ್ಟ್ ನ್ಯೂಸ್ ಪೇಪರ್ಗಳನ್ನು ಬಳಸಿ ಮಶ್ರೂಮ್ ಬೆಡ್ ಅನ್ನು ತಯಾರು ಮಾಡಿಕೊಳ್ಳಬಹುದು ನಮಗೆ ಭತ್ತದ ಹುಲ್ಲು ಸಿಗದಿದ್ದಲ್ಲಿ ನಾವು ಈ ಭತ್ತದ ಹೊಟ್ಟನ್ನು ಸಹ ಬಳಸಿಕೊಳ್ಳಬಹುದು ಆಯಿಸ್ಟರ್ ಅಣಬೆಯನ್ನು ಬೆಳೆಸುವ ಎರಡನೇ ಪದ್ಧತಿ ರಸಾಯನಗಳ ಪದ್ಧತಿ ಈ ಪದ್ಧತಿಯಲ್ಲಿ ನಾವು ಇಲ್ಲಿ ತೋರಿಸಿದಂತಹ ಫಾರ್ಮಲ್ ಡಿಹೈಡ್ ಜೊತೆಗೆ ನಮ್ಮ ಕೀಟನಾಶಕಗಳ ಅಂಗಡಿಗಳಲ್ಲಿ ಸಿಗುವಂತಹ ಬಾವಿಸ್ಟರ್ ಪೌಡರ್ ಇದು ಕೀಟನಾಶಕಗಳ ಅಂಗಡಿಯಲ್ಲಿ ಸಿಗುತ್ತೆ ಈ ಬಾವಿಸ್ಟರ್ ಪೌಡರ್ ಅನ್ನು ಫಾರ್ಮಲ್ ಡಿಹೈಡ್ ಜೊತೆಗೆ ಉಪಯೋಗಿಸಬೇಕಾಗುತ್ತೆ ಆದರೆ ನಾವು ಸರಿಯಾದ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಒಂದು ದೊಡ್ಡ ಡ್ರಮ್ ಅನ್ನು ತಗೊಂಡು ಅದರಲ್ಲಿ 100 ಲೀಟರ್ ನೀರು ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ 150 ml ದ್ರಾವಕ ಮತ್ತು ಅದಕ್ಕೆ ಸುಮಾರು 4.5 ಗ್ರಾಂ ಈ ಬಾವಿಸ್ಟನ್ ಪುಡಿಯನ್ನು ಬೆರೆಸಿ ನಾವು ರಸಾಯನವನ್ನು ತಯಾರಿಸಿಕೊಳ್ಳಬೇಕಾಗ್ತದೆ ಆದರೆ ಇದನ್ನೇ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಹೀಗೆ ಒಂದು ಪಾತ್ರೆಯಲ್ಲಿ ಸುಮಾರು 10 ಲೀಟರ್ ನೀರನ್ನು ತಗೊಂಡು ಅದಕ್ಕೆ 15 ಮಿಲಿಗ್ರಾಂ ಬಾವಿಸ್ಟನ್ ಪುಡಿ 50 ml ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಅನ್ನು ಬಳಸಬೇಕು ಮೊದಲು ನಾವು 15 ml ಈ ಮುಚ್ಚಳದಲ್ಲಿ 5 ml ಬರುತ್ತೆ ಅದರಲ್ಲಿ ನಾವು 3 ಬಾರಿ ಹೀಗೆ 5, 10, 15 ಹೀಗೆ ನಾವು 15 ml ಫಾರ್ಮಾಲಿನ್ ದ್ರಾವಕವನ್ನು ಹಾಕಿ ಇದನ್ನು ಸಣ್ಣ ಕಟ್ಟಿಗೆಯಲ್ಲಿ ಚೆನ್ನಾಗಿ ಕಲಸಬೇಕು ಇದಕ್ಕೆ 50 ಮಿಲಿಗ್ರಾಂ ಬಾವಿಸ್ಟನ್ ಪುಡಿಯನ್ನು ಬೆರೆಸಬೇಕು ಈ ತರ ನಾವು ಮಿಶ್ರಣವನ್ನು ತಯಾರಿ ಮಾಡ್ಕೋಬೇಕು ಆನಂತರ ಇದರಲ್ಲಿ ನಾವು ಆರಿಸಿಕೊಂಡ ಭತ್ತದ ಹುಲ್ಲು ಭತ್ತದ ಹೊಟ್ಟು ಅಥವಾ ಪೇಪರ್ ವೇಸ್ಟ್ ಅನ್ನು ಹಾಕಿ 1 ದಿನದ ಮಟ್ಟಿಗೆ ನೆನೆಸಿಡಬೇಕು 24 ಗಂಟೆಗಳ ನಂತರ ಈ ನೀರನ್ನು ಸೋರಿಸಬೇಕು ಆ ನೆಂದ ಮೂಲ ದ್ರವ್ಯವನ್ನು ನಾವು ಬೆಡ್ ಪ್ರಿಪರೇಷನ್ಗೆ ಬಳಸಬಹುದು ಹೀಗೆ ತಯಾರಿಸಿಕೊಂಡ ದ್ರಾವಕದಲ್ಲಿ ಭತ್ತದ ಹುಲ್ಲನ್ನು ಪೂರಾ ಮುಳುಗುವ ಹಾಗೆ ಹಾಕಬೇಕು ಪ್ರಕಾರ 24 ಗಂಟೆ ನೆನೆಸಿದ ನಂತರ ನೀರನ್ನು ಪೂರಾ ನೀರು ಖಾಲಿ ಆಗುವ ತನಕ ಸೋರಿಸಬೇಕು ಹೀಗೆ ರಸಾಯನಗಳನ್ನು ಶುದ್ಧಗೊಳಿಸಲಾದ ಮೂಲ ದ್ರವ್ಯವನ್ನು ನಾವು ಬೆಡ್ ಪ್ರಿಪರೇಷನ್ಗೆ ಬಳಸ್ತೇವೆ
ಇದನ್ನು ಸುಮಾರು ಅರ್ಧ ಗಂಟೆ ಆದಮೇಲೆ ನಾವು ಉಪಯೋಗಿಸುತ್ತೇವೆ ಇದರಲ್ಲಿ 80% ತೇವಾಂಶ ಇರುವ ಹಾಗೆ ನೋಡಬೇಕು ಹೀಗೆ 80% ತೇವಾಂಶ ಇರುವುದೆಂದರೆ ನಾವು ಹೀಗೆ ಹಿಂಡಿದಾಗ ನೀರು ಸೋರ್ತಾ ಇಲ್ಲದಿದ್ದರೆ ಸಾಕು ಹೀಗೆ 80% ತೇವಾಂಶವಿರುವಂತಹ ಮೂಲದ್ರವ್ಯವನ್ನು ನಾವು ಮಶ್ರೂಮ್ ಬೆಡ್ ಪ್ರಿಪರೇಷನ್ಗೆ ಬಳಸ್ತೇವೆ ಈಗ ನಾವು ರಸಾಯನಗಳನ್ನು ಬಳಸಿದ ಮೂಲದ್ರವ್ಯಗಳಿಂದ ಮಶ್ರೂಮ್ ಬೆಡ್ ಅನ್ನು ಹೇಗೆ ತಯಾರಿಸಬಹುದು ಅಂತ ತಿಳ್ಕೊಳ್ಳೋಣ ಇದಕ್ಕೂ ಸಹ ಪಾಲಿಥಿನ್ ಕವರ್ಗಳನ್ನು ಬಳಸ್ತೇವೆ ಚೀಲಗಳಲ್ಲಿ 3 ಅಂಗುಲ ಮೂಲದ್ರವ್ಯವನ್ನು ತುಂಬುತ್ತೇವೆ ಅದರ ಮೇಲೆ ಮಶ್ರೂಮ್ ಬಿತ್ತನೆಗಳನ್ನು ಹಾಕ್ತೇವೆ ಮತ್ತೆ 3 ಅಂಗುಲ ಮೂಲದ್ರವ್ಯವನ್ನು ಹಾಕಬೇಕು ಮಶ್ರೂಮ್ ಬಿತ್ತನೆಗಳನ್ನು ಚೆಲ್ಲಬೇಕು ಆಮೇಲೆ ನಾವು ಹೀಗೆ ತಯಾರಿಸಿಕೊಂಡ ಬೆಡ್ನಲ್ಲಿ ಮೂಲದ್ರವ್ಯದ ಭಾರ ಸುಮಾರು 1/2 ಕಿಲೋ ಇರ್ತದೆ ಅಂದ್ರೆ ಈಗ ಈ ಬೆಡ್ ಭಾರ ಸುಮಾರು 1.5 ಕಿಲೋ ಹೀಗೆ 1/2 ಕಿಲೋ ಒಣ ಹುಲ್ಲು ಬಳಸಿ 1.5 ಕಿಲೋ ಬೆಡ್ ಅನ್ನು ನಾವು ತಯಾರಿಸಬಹುದು ಇದರಿಂದ ನಮಗೆ ಸುಮಾರು 500 ಗ್ರಾಂನಷ್ಟು ಮಶ್ರೂಮ್ ಇಳುವರಿ ಲಭಿಸುತ್ತದೆ ಅಂದ್ರೆ ನಾವು ಮೂಲದ್ರವ್ಯವನ್ನು ಎಷ್ಟು ಬಳಸಿದ್ದೇವೆಯೋ ಅದನ್ನು ಅವಲಂಬಿಸಿ ಇಳುವರಿಯು ನಮಗೆ ಸಿಗುತ್ತದೆ ಇದರಲ್ಲಿ ನಾವು 1/2 ಕಿಲೋ ಒಣ ಹುಲ್ಲನ್ನು ಬಳಸಿರುವುದರಿಂದ 1/2 ಕಿಲೋ ಇಳುವರಿ ನಮಗೆ ಸಿಗುತ್ತದೆ ಹೀಗೆ ನಾವು ಇನ್ನೂ ಜಾಸ್ತಿ ಬೆಡ್ಗಳನ್ನು ತಯಾರಿಸುವುದಾದರೆ ಉದಾಹರಣೆಗೆ 50 ಕಿಲೋ ಬೆಡ್ಗಳನ್ನು ತಯಾರಿಸಬೇಕಾದ್ರೆ 50 ಕಿಲೋ ಒಣ ಹುಲ್ಲನ್ನು ಬಳಸಬೇಕಾಗುತ್ತೆ ಅಂದ್ರೆ 50 ಕಿಲೋ ಮೂಲದ್ರವ್ಯವನ್ನು ಬಳಸಿದಲ್ಲಿ 100 ಕಿಲೋ ಬೆಡ್ಗಳನ್ನು ತಯಾರಿಸಿಕೊಳ್ಳಬಹುದು ಅಂದ್ರೆ 50 ಕಿಲೋ ಮೂಲದ್ರವ್ಯದಿಂದ 100 ಕಿಲೋ ಬೆಡ್ಗಳನ್ನು ನಾವು ಪಡೆಯಬಹುದು 1 ಕಿಲೋ ಅಣಬೆಯನ್ನು ತಯಾರಿಸಲು ಆಗುವ ಖರ್ಚು ಸುಮಾರು 5 ರಿಂದ 10 ರೂಪಾಯಿ ಮಾತ್ರ ಈಗ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಸುಮಾರು 60 ರೂಪಾಯಿ ಹಾಗಾಗಿ 2 ವಾರಗಳಲ್ಲಿ 100 ಬೆಡ್ಗಳನ್ನು ಮಾಡಿಕೊಂಡರೆ ನಮಗೆ 4,000 ರೂಪಾಯಿ ತನಕ ಲಭಿಸುತ್ತದೆ ನಾವು ಹೀಗೆ ತಯಾರಿಸಿಕೊಂಡ ಮಶ್ರೂಮ್ ಬೆಡ್ಗಳನ್ನು ಸುಮಾರು 10 ರಿಂದ 15 ರ ತನಕ ರಂಧ್ರಗಳನ್ನು ಚಿಕ್ಕ ಚಿಕ್ಕ ಪಿನ್ ಬಳಸಿ ರಂಧ್ರಗಳನ್ನು ಮಾಡಬೇಕು ಇದರಿಂದ ಮಶ್ರೂಮ್ ಬೆಡ್ಸ್ಗೆ ಗಾಳಿ ಹೋಗ್ತಾ ಇರ್ತದೆ ಹೀಗೆ ತಯಾರಿಸಿದ ಮಶ್ರೂಮ್ ಬೆಡ್ಗಳನ್ನು ಇನ್ಕ್ಯುಬೇಷನ್ ಆಗಿಡಬೇಕು ಅಂದರೆ ಕತ್ತಲ ಕೋಣೆಯಲ್ಲಿ 15 ದಿನಗಳ ಮಟ್ಟಿಗೆ ಇಡಬೇಕು ಈ 15 ದಿನಗಳು ದಿನ 1/2 ಗಂಟೆ ಕಾಲ ನಾವು ತಣ್ಣನೆ ಗಾಳಿಯನ್ನು ಅದಕ್ಕೆ ನೀಡ್ತಾ ಇರಬೇಕಾಗುತ್ತೆ ಹೀಗೆ 15 ದಿನಗಳು ಮಾಡಿದರೆ ಅದರ ಮೇಲೆ ಬೆಳ್ಳಗೆ ಫಂಗಸ್ ಸೇರ್ತದೆ ಅದು ಎಷ್ಟು ಹೆಚ್ಚು ಸೇರಿದರೆ ಅಷ್ಟು ಹೆಚ್ಚು ಉಪಯೋಗ ಅಣಬೆಯನ್ನು ಬೆಳೆಸಲು ಕೈಗೊಳ್ಳಬೇಕಾದ ಜಾಗ್ರತೆಗಳು ಕೋಣೆಯಲ್ಲಿ ದಿನನಿತ್ಯ 70% ರಿಂದ 80% ತೇವಾಂಶವಿರಬೇಕು ಸಾಧ್ಯವಾದಷ್ಟು ಕೋಣೆಯಲ್ಲಿ ಬೆಳಕು ಹರಿಯದೆ ಕತ್ತಲು ಇರುವ ಹಾಗೆ ನೋಡಿಕೊಳ್ಳಬೇಕು ಕೋಣೆಯ ಗೋಡೆಗಳಿಗೆ ವಾರಕ್ಕೊಮ್ಮೆ ಫಾರ್ಮಲ್ ಡಿಹೈಡ್ ಸಿಂಪಡಿಸಬೇಕು ಕೆಟ್ಟು ಹೋದ ಬೆಡ್ಗಳನ್ನು ತೆಗೆದುಹಾಕಬೇಕು ಇಲ್ಲದಿದ್ದರೆ ಉಳಿದ ಬೆಡ್ಗಳು ಕೆಡುವ ಅವಕಾಶಗಳಿವೆ ಅಣಬೆಯನ್ನು ಬೆಳೆಸುವ ಕೋಣೆಯಲ್ಲಿ ಥರ್ಮೋಮೀಟರ್ ಹೈಡ್ರೋಮೀಟರ್ಗಳಿಟ್ಟು ಆಗಾಗ ವಾತಾವರಣದ ತೇವಾಂಶವನ್ನು ಪರಿಶೀಲಿಸಬೇಕು ಕೋಣೆಯಲ್ಲಿ ಯಾವಾಗಲೂ 20 ರಿಂದ 25 ಡಿಗ್ರಿ ಉಷ್ಣಾಂಶವಿರುವ ಹಾಗೆ ನೋಡಿಕೊಳ್ಳಬೇಕು ಬಿಸಿ ನೀರಲ್ಲಿ ಕುದಿಸುವ ಪದ್ಧತಿಯನ್ನು ಅವಲಂಬಿಸಿದಲ್ಲಿ ಭತ್ತದ ಹುಲ್ಲನ್ನಾಗಲಿ ಹೊಟ್ಟನ್ನಾಗಲಿ ಪೇಪರನ್ನಾಗಲಿ 100 ಡಿಗ್ರಿ ಉಷ್ಣತೆಯಲ್ಲಿ ಬೇಯಿಸಬೇಕು ಇಲ್ಲದಿದ್ದರೆ ಅಣಬೆ ಕೊಳೆತು ಹೋಗುವ ಸಂಭಾವ್ಯತೆ ಇರುತ್ತದೆ ಕೋಣೆಯಲ್ಲಿ ಮನುಷ್ಯರು ಅಥವಾ ಪಶುಗಳು ಸುಳಿಯಲೇಬಾರದು ಕೋಣೆಯೊಳಕ್ಕೆ ಹೋಗುವ ಮುನ್ನ ಕಾಲುಗಳನ್ನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಬಳಸಿ ತೊಳೆದುಕೊಳ್ಳಬೇಕು ಬೆಡ್ ತಯಾರಾದ ನಂತರ ಕವರ್ಗಳಿಗೆ ರಂಧ್ರಗಳನ್ನು ಮಾಡಬೇಕು ಇದರಿಂದ ಗಾಳಿ ಬೆಳಕು ಸಮವಾಗಿ ಲಭ್ಯವಾಗುತ್ತದೆ ಕವರ್ಗಳ ಒಳಗೆ ನೀರು ಸೇರದ ಹಾಗೆ ಜಾಗ್ರತೆ ವಹಿಸಬೇಕು
ಹೀಗೆ ಮಶ್ರೂಮ್ ಬೆಡ್ಸ್ಗೆ 15 ದಿನಗಳ ಇನ್ಕ್ಯುಬೇಷನ್ ಕಾಲ ಮುಗಿದ ನಂತರ ಈ ತರ ಮೈಸೀಲಿಯಂ ಫಾರ್ಮ್ ಆಗ್ತದೆ. ಮೈಸೀಲಿಯಂ ಫಾರ್ಮ್ ಆದ ನಂತರ ಕವರ್ ಅನ್ನು ತೆಗೆದ್ರೆ ಈ ತರ ಕಾಣ್ತದೆ. ಇದರ ಮೇಲೆ ನಾವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ಸ್ಪ್ರೇಯರ್ ಮೂಲಕ ನೀರನ್ನು ಸಿಂಪಡಿಸಬೇಕು. ಮೈಸೀಲಿಯಂ ಡಿಸ್ಟರ್ಬ್ ಆಗದ ಹಾಗೆ ಕೈಯಲ್ಲಿ ಬೇಕಾದರೂ ನಾವು ಅದನ್ನು ಚೆಲ್ಲಬಹುದು. ಹೀಗೆ ಚೆಲ್ಲಿದ ಒಂದೆರಡು ದಿನಗಳಲ್ಲಿ ಚಿಕ್ಕ ಚಿಕ್ಕ ಅಣಬೆ ಮೊಳಕೆಗಳು ಕಾಣಿಸಿಕೊಳ್ತವೆ, ಆಮೇಲೆ ಬೆಳೆಯುವುದಕ್ಕೆ ಶುರುವಾಗ್ತದೆ. ಪ್ರತಿದಿನ ಎರಡು ಮೂರು ಬಾರಿ ನೀರನ್ನು ಸಿಂಪಡಿಸಿದರೆ ತೇವಾಂಶ ಹೆಚ್ಚಾಗಿ ಒಳ್ಳೆ ಅಣಬೆ ನಮಗೆ ಸಿಗ್ತದೆ. ಅಣಬೆಯನ್ನು ಬೆಳೆಸುವುದರಲ್ಲಿ ಮೂರು ಹಂತಗಳಿರುತ್ತವೆ. ಮೊದಲ ಹಂತವೆಂದರೆ ಬೆಡ್ ತಯಾರಿ, ಎರಡನೆಯ ಹಂತ ಮೊಳಕೆಯೊಡೆಯುವುದು, ಮೂರನೆಯ ಹಂತ ಬೆಳವಣಿಗೆಯ ಹಂತ. ಈ ಅಣಬೆಗಳು ಎರಡರಿಂದ ನಾಲ್ಕು ವಾರಗಳಲ್ಲಿ ಪೂರ ಬೆಳೆದು ಮಾರಾಟಕ್ಕೆ ಸಿದ್ಧವಾಗುತ್ತದೆ. ಬೆಳೆಯುವ ಹಂತದಲ್ಲಿ ಅಣಬೆಯ ಬೆಡ್ಗಳ ಮೇಲೆ ದಿನ ಎರಡು ಮೂರು ಬಾರಿ ನೀರನ್ನು ಚೆಲ್ಲಬೇಕು. ಪ್ರತಿ ಬೆಡ್ಗಳು ಸಹ ಸುಮಾರು ಎರಡು ವಾರಗಳಲ್ಲಿ ಅಣಬೆಯನ್ನು ನೀಡುತ್ತವೆ. ಮತ್ತೆ ಎರಡು ವಾರಗಳಲ್ಲಿ ಮತ್ತೊಂದು ಬಾರಿ ಅಣಬೆಯನ್ನು ಪಡೆಯಬಹುದು. ಹೀಗೆ ಪ್ರತಿ ಬೆಡ್ನಿಂದ ಮೂರು ಬಾರಿ ಫಸಲನ್ನು ಪಡೆಯಬಹುದು. ಇದನ್ನೇ ಕ್ರಾಪ್ ಒನ್, ಕ್ರಾಪ್ ಟೂ, ಕ್ರಾಪ್ ತ್ರೀ ಎನ್ನುತ್ತಾರೆ. ಅಂದರೆ ಮೊದಲ ಬಾರಿ ಕಟಾವಿಗೆ ಬಂದ ಫಸಲು ಎರಡನೇ ಫಸಲು, ಮೂರನೇ ಫಸಲು ಎಂಬುದಾಗಿ. ಆದರೆ ಮೊದಲನೇ ಹಾಗೂ ಎರಡನೇ ಬಾರಿ ಲಭಿಸಿದ ಫಸಲಿನ ಗುಣಮಟ್ಟ ಶ್ರೇಷ್ಠವಾಗಿರುತ್ತದೆ. ನಮಗೆ ಅಣಬೆ ಶುರುವಾಗಿ ಮೊಳಕೆಗಳು ಕಂಡು ಬಂದ ನಂತರ, ಅಂದರೆ ಎರಡು ಮೂರು ದಿನಗಳಲ್ಲಿ ಎರಡು ಮೂರು ಅಂಗುಲ ಹೂ ಆದಾಗ, ಅಂದರೆ ಈ ಗಾತ್ರದ ಹೂ ಬಂದಾಗ ನಾವು ಅಣಬೆಯನ್ನು ಕಿತ್ಕೊಳ್ಬೋದು. ಈ ಕಿತ್ತ ಹಸಿ ಅಣಬೆಯನ್ನು ನಾವೇ ಮಾರಾಟ ಮಾಡಬಹುದು. ಅಂದರೆ ಅವುಗಳನ್ನು 200 ಗ್ರಾಂ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಅದಕ್ಕೆ ರಂಧ್ರಗಳನ್ನು ಮಾಡಲೇಬೇಕು. ಅದನ್ನು ನಾವೇ ಮಾರಬಹುದು. ಇಲ್ಲದಿದ್ದರೆ ಇದೇ ಅಣಬೆಯನ್ನು ಒಣಗಿಸಿ ಕೂಡ ನಾವು ಮಾರಬಹುದು. ನಾವು ಸೂರ್ಯನ ಬಿಸಿಲಲ್ಲಿ ಒಣಗಿಸುವುದಾದರೆ ಈ ಅಣಬೆಯನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಹೀಗೆ ಉಲ್ಟಾ ಮಾಡಿ ಒಣಗಿ ಹಾಕಬೇಕು. ಹೀಗೆ ಒಣಗಿಸುವುದರಿಂದ ಅಣಬೆಯಲ್ಲಿನ ತೇವಾಂಶವೆಲ್ಲ ಒಣಗಿ ನಮಗೆ ಒಣ ಅಣಬೆ ಸಿಗ್ತದೆ. ಈ ಒಣ ಅಣಬೆಯನ್ನು ಪಾಲಿಥಿನ್ ಕವರ್ಗಳಲ್ಲಿ ಪ್ಯಾಕ್ ಮಾಡಬೇಕು. ಈ ಪ್ಯಾಕ್ಗಳಿಗೆ ಯಾವುದೇ ರಂಧ್ರಗಳಿಲ್ಲದೆ ಏರ್ ಟೈಟ್ ಪ್ಯಾಕಿಂಗ್ ಮಾಡಬೇಕು. ಅನಂತರ ರವಾನಿಸಬೇಕು. ಇದು ಒಣ ಅಣಬೆಯ ಸಾಗಾಣಿಕೆ. ಆದರೆ ಅದೇ ಹಸಿ ಅಣಬೆಯನ್ನಾದರೆ ರಂಧ್ರಗಳಿರುವಂತಹ ಕವರ್ಗಳಲ್ಲಿ ಪ್ಯಾಕ್ ಮಾಡಬೇಕು. ಯಾಕೆಂದರೆ ಇವುಗಳಿಂದ ಬರುವಂತಹ ಮಾಯಿಶ್ಚರ್ ಆಗಿಂದಾಗಲೇ ಆರಿ ಹೋಗಬೇಕು. ಇಲ್ಲದಿದ್ದರೆ ಅದು ಕೆಟ್ಟು ಹೋಗ್ತದೆ. ಇನ್ನು ಎರಡು ಮೂರು ದಿನಗಳ ಕಾಲದ ಮಟ್ಟಕ್ಕೆ ಉಳಿಸಿಕೊಳ್ಬೇಕಾದ್ರೆ ಇದನ್ನು ಫ್ರಿಜ್ಗಳಲ್ಲಿ ಭದ್ರವಾಗಿಡಬಹುದು. ಅದಕ್ಕಿಂತ ಜಾಸ್ತಿ ದಿನಗಳು ಉಳಿಯಬೇಕಾದ್ರೆ ನಾವು ಖಂಡಿತವಾಗಿ ಒಣಗಿಸಿ ಒಣ ಅಣಬೆಯನ್ನು ಮಾತ್ರ ಪಡೆಯಬೇಕು. ಈ ಒಣಗಿ ಹಾಕುವ ಪದ್ಧತಿಯಲ್ಲಿ ನಾವು ಸೂರ್ಯನ ಬಿಸಿಲಲ್ಲಿ ಒಣಗಿಸಿದಾಗ ಇದರ ಕಲರ್ ಫೇಡ್ ಆಗುವ ಸಂಭಾವ್ಯತೆ ಇರ್ತದೆ. ರಫ್ತು ಗುಣಮಟ್ಟದ ಅಣಬೆಯನ್ನು ಪಡೆಯಬೇಕಾದ್ರೆ ನಾವು ಡ್ರೈಯರ್ಗಳನ್ನು ಬಳಸುವುದು ಉತ್ತಮ ಅಂತ ನನಗನ್ನಿಸ್ತದೆ. ಈ ಡ್ರೈಯರ್ಗಳನ್ನು ಉಪಯೋಗಿಸಿ 60 ಡಿಗ್ರಿ ಉಷ್ಣಾಂಶದಲ್ಲಿ ಒಣಗಿಸಿದರೆ ರಫ್ತು ಗುಣಮಟ್ಟದ ಅಣಬೆಯನ್ನು ನಾವು ಪಡೆಯಬಹುದು. ಅಣಬೆಯನ್ನು ಬೆಳೆಸುವುದರಲ್ಲಿ ನಾವು ಕೈಗೊಳ್ಳಬೇಕಾದ ಮುಖ್ಯವಾದ ಜಾಗ್ರತೆ ಅಂದರೆ ಬಿತ್ತನೆಗಳ ಆಯ್ಕೆ. ನಾವು ಬಿತ್ತನೆಗಳನ್ನು ಆಯ್ದುಕೊಳ್ಳುವಾಗಲೇ ಅವುಗಳಲ್ಲಿ ಯಾವುದೇ ಹಳದಿ ಅಥವಾ ಕಪ್ಪು ಮಚ್ಚೆಗಳಿಲ್ಲದ ಬಿತ್ತನೆಯನ್ನು ಆರಿಸಿಕೊಂಡು ಬಿತ್ತುವಾಗಲೇ, ಅಂದರೆ ಬೆಡ್ಗಳಲ್ಲಿ ಚೆಲ್ಲುವಾಗ ನಾವು ಕೈಗಳನ್ನು ಡೆಟಾಲ್ನಲ್ಲಿ ಚೆನ್ನಾಗಿ ತೊಳೆದುಕೊಂಡ ನಂತರವೇ ಇದನ್ನು ನಾವು ಚೆಲ್ಲಬೇಕಾಗ್ತದೆ. ಎಷ್ಟು ಮರವಿದ್ದರೆ ಅಷ್ಟು ಗಾಳಿ ಅಂದ ಹಾಗೆ ಈ ಅಣಬೆ ಕೃಷಿಯನ್ನು ಕೈಗೊಂಡ ಮಟ್ಟದಲ್ಲೇ ಲಾಭವೂ ಇರುತ್ತದೆ. ಸಣ್ಣ ಕೈಗಾರಿಕೆಯಂತೆ ಒಬ್ಬರೇ ಕಡಿಮೆ ಖರ್ಚಿನಲ್ಲಿ ಬೆಳೆಸಬಹುದು, ಅಥವಾ ಕೆಲವು ಮಂದಿ ಸೇರಿ ಒಂದು ಸಂಘಟನೆಯಾಗಿ ಹೆಚ್ಚು ಬಂಡವಾಳ ಹೂಡಿ ಹೆಚ್ಚು ಲಾಭಗಳನ್ನು ಪಡೆಯಬಹುದು. ಅಣಬೆಯನ್ನು ಬೆಳೆಸುವ ಮತ್ತು ಬಿತ್ತನೆಗಳನ್ನು ಬೆಳೆಸುವ ಕಾರ್ಯವನ್ನು ಕೈಗೊಂಡು ಜನರಿಗೆ ಕೆಲಸವನ್ನು ಒದಗಿಸಿಕೊಡಬಹುದು. ಸರಿಯಾದ ಪದ್ಧತಿಯಲ್ಲಿ ತಯಾರಿಸಿ
ಇಷ್ಟೊಂದು ಭಾರೀ ಮಟ್ಟದಲ್ಲಿ ಕಾರ್ಖಾನೆಯಾಗಿ ಅಣಬೆ ಮತ್ತು ಅದರ ಉಪ ಉತ್ಪನ್ನಗಳನ್ನಾಗಿ ತಯಾರಿಸಿ ಲಾಭವನ್ನು ಪಡೆದು ಸಮಾಜ ಕಲ್ಯಾಣಕ್ಕೆ ಕಾರಣವಾಗಬಹುದು. ನಾನು ಶ್ರೀಮತಿ ಪ್ರಸನ್ನ. ಅಷ್ಟೇ ಅಲ್ಲದೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದರೆ ಒಟ್ಟಾಗಿ 10 ಜನ ಹೆಣ್ಮಕ್ಕಳು ಸೇರಿ ಬಳಸಬಹುದು. ಬ್ಯಾಂಕ್ಗಳು ಕೂಡ ಹೆಲ್ಪ್ ಮಾಡ್ತವೆ, ಅಂದರೆ ಕಡಿಮೆ ಬಡ್ಡಿಗೆ ಸಾಲ ನೀಡೋಕೆ ಮುಂದಾಗ್ತಿವೆ. ಕಡಿಮೆ ಬಂಡವಾಳ, ಕಡಿಮೆ ಮೂಲದ್ರವ್ಯ ವೆಚ್ಚಗಳಿರುವುದರಿಂದ ಇವರು ಹೆಚ್ಚು ಮಟ್ಟದಲ್ಲಿ ಫ್ರೆಶ್ ಮಶ್ರೂಮ್ಸ್ ಅಂದರೆ ಹಸಿ ಅಣಬೆ ಬೆಳೆಸಿಕೊಂಡು ಆ ಊರಿನ ಬೇಡಿಕೆಯನ್ನ ಈಡೇರಿಸಬಹುದು. ಅಣಬೆಯನ್ನ ಒಣಗಿಸಿ ಯಾವುದಾದ್ರೂ ಮಾರ್ಕೆಟಿಂಗ್ ಏಜೆನ್ಸಿ ಮೂಲಕ ರೆಗ್ಯುಲರ್ ಬಿಸ್ನೆಸ್ ಆಗಿ ಅಂದರೆ ಇದನ್ನ ವ್ಯಾಪಾರವನ್ನಾಗಿ ಸಹ ಮಾಡಬಹುದು. ಇನ್ನು ಇದಕ್ಕೆ ಎಕ್ಸ್ಪೋರ್ಟ್ ಅವಕಾಶಗಳು ಬಹಳ ಇವೆ. ಎಕ್ಸ್ಪೋರ್ಟ್ ಅವಕಾಶಗಳನ್ನ ನಾವು ಹೇಗೆ ಹೆಚ್ಚಿಸಬಹುದು ಅಂದರೆ ಇದನ್ನ ಬೆಳೆಸುವಾಗ ನಾವು ಯಾವುದೇ ಪೆಸ್ಟಿಸೈಡ್ಸ್ ಅಥವಾ ರಾಸಾಯನಿಕಗಳನ್ನ ಬಳಸಬಾರದು. ಇದನ್ನ ಆರ್ಗ್ಯಾನಿಕ್ ಸ್ಕ್ಯಾನಿಂಗ್ ಅಂತಾರೆ. ಅಂದರೆ ಪೆಸ್ಟಿಸೈಡ್ಸ್ ಅಥವಾ ರಾಸಾಯನಿಕಗಳನ್ನ ಬಳಸದೆ ಅಣಬೆಯನ್ನ ಬೆಳೆಸೋದನ್ನ ಮಾಡಿದರೆ ರಫ್ತು ಗುಣಮಟ್ಟವನ್ನ ಸಾಧಿಸಬಹುದು, ವಿದೇಶಗಳಿಗೆ ರವಾನಿಸಬಹುದು. ಯಾಕೆ ಅಂದರೆ ಹೊರದೇಶಗಳಲ್ಲಿ ಅಂದರೆ ವಿದೇಶಗಳಲ್ಲಿ ಅಣಬೆಗೆ ತುಂಬಾ ಬೇಡಿಕೆ ಇದೆ, ಇಂಡಿಯಾಗಿಂತ ಜಾಸ್ತಿ ಮಾರ್ಕೆಟ್ ಇದೆ. ಹೀಗಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಲಿ ಕೆಲವು ಮಹಿಳೆಯರು ಸೇರಿಯಾದರೂ ನಿರುದ್ಯೋಗಿಗಳಾಗ್ಲಿ ಯುವಕರಾಗ್ಲಿ ಸೇರಿ ಮಾಡಬಹುದು. ಆಮೇಲೆ ಒಂದು ಕೋಆಪರೇಟಿವ್ ಏಜೆನ್ಸಿ ಮೂಲಕ ಅವರ ಉತ್ಪನ್ನಗಳನ್ನ ಅವರೇ ಎಕ್ಸ್ಪೋರ್ಟ್ ಮಾಡುವ ಅನುಕೂಲಗಳು ಸಹ ಇವೆ. ನಾವು ಪ್ರತಿ ತಿಂಗಳು 3 ಟನ್ಗಳಷ್ಟು ಅಣಬೆಯನ್ನು ರವಾನಿಸ್ತೀವಿ. ಆಮೇಲೆ ಸುಮಾರು 6 ಟನ್ಗಳಷ್ಟು ಅಣಬೆ ಇಲ್ಲಿ ಬೆಳೆಸಲಾಗುತ್ತೆ. ಪಿಕಲ್ಸ್, ಅಣಬೆ ಉಪ್ಪಿನಕಾಯಿ, ನೂಡಲ್ಸ್, ಹಪ್ಪಳ ಇವೆಲ್ಲ ಭಾರೀ ಮಟ್ಟದಲ್ಲಿ ನಾವು ತಯಾರಿಸ್ತೀವಿ. ಯಾರೇ ಆಗಲಿ ಅಣಬೆ ಬೆಳೆಗಾರರಿಗೆ ಬೇಕಾದ ಮಶ್ರೂಮ್ ಸ್ಪಾನ್ ಇಲ್ಲಿ ದೊರೆಯುತ್ತೆ. ಜೊತೆಗೆ ಕನ್ಸಲ್ಟೆನ್ಸಿ ಸಹ ನೀಡ್ತೀವಿ, ಅಂದರೆ ಅವರಿಗೆ ಉಚಿತವಾಗಿ ಸಲಹೆ ಸಹಕಾರಗಳನ್ನು ಕೂಡ ಕೊಡ್ತೀವಿ. ಬೆಳೆಸುವಾಗ ಯಾವುದಾದ್ರೂ ತೊಂದರೆಗಳು ಎದುರಾದಾಗ ನಾವು ಅವುಗಳಿಗೆ ಪರಿಹಾರ ನೀಡ್ತೀವಿ. ಪ್ರತಿಯೊಬ್ಬ ಮಹಿಳೆಯು ಯಾವುದೋ ಒಂದು ಇಂಥ ವ್ಯಾಪಾರ ಶುರು ಮಾಡಿ ಸ್ವಯಂ ಸಮೃದ್ಧರಾದಲ್ಲಿ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗೋದು, ಅಲ್ಲದೆ ಸಮಾಜದಲ್ಲಿ ಗೌರವ ಸಹ ಸಿಗುತ್ತೆ. ಇತ್ತೀಚೆಗೆ ನಡೆದ ಸಂಶೋಧನೆಗಳಲ್ಲಿ ತಿಳಿದು ಬಂದ ವಿಚಾರಗಳು: 100 ಗ್ರಾಂ ಆಯಸ್ಟರ್ ಅಣಬೆಯನ್ನು ತಗೊಂಡರೆ ಅದರಲ್ಲಿನ ಪೋಷಕಾಂಶಗಳ ವಿವರಗಳು, ಕ್ಯಾಲರಿಗಳು 34.5 ಮಿಲಿಗ್ರಾಂ, ಪ್ರೋಟೀನ್ಗಳು 3 ಮಿಲಿಗ್ರಾಂ, ಕೊಬ್ಬು ಪದಾರ್ಥಗಳು 0.2 ಮಿಲಿಗ್ರಾಂ, ಕಾರ್ಬೋಹೈಡ್ರೇಟ್ಗಳು 5.8 ಮಿಲಿಗ್ರಾಂ, ಪೀಚು ದ್ರವ್ಯಗಳು 0.9 ಮಿಲಿಗ್ರಾಂ, ಥೈಮಿನ್ 0.3 ಮಿಲಿಗ್ರಾಂ, ರಿಬೋಫ್ಲೋಬಿನ್ 0.5 ಮಿಲಿಗ್ರಾಂ, ನಿಯಾಸಿನ್ 0.5 ಮಿಲಿಗ್ರಾಂ, ಸೋಡಿಯಂ 83.7 ಮಿಲಿಗ್ರಾಂ, ಪೊಟ್ಯಾಸಿಯಂ 37.9 ಮಿಲಿಗ್ರಾಂ. ಅಣಬೆಯ ಆಹಾರದಿಂದಾಗುವ ಲಾಭಗಳು: ಬ್ಲಡ್ ಪ್ರೆಷರ್ ಅನ್ನು ಇದು ಕಂಟ್ರೋಲ್ನಲ್ಲಿಡುತ್ತದೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ, ಮೂಳೆಗಳನ್ನು ಗಟ್ಟಿ ಮಾಡುತ್ತದೆ. ಅಣಬೆಯಲ್ಲಿ ಕೊಬ್ಬು, ಲವಣಗಳು, ಕ್ಯಾಲರಿಗಳು ಕಡಿಮೆ ಇರುತ್ತವೆ, ಹಾಗೆಯೇ ಅಣಬೆಯಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೆಚ್ಚು. ಇವೆಲ್ಲ ಸೇರಿ ಕ್ಯಾನ್ಸರ್, ಹೃದಯಾಘಾತ, ಇನ್ಫೆಕ್ಷನ್ಗಳೊಂದಿಗೆ ಹೋರಾಡುತ್ತವೆ. ವ್ಯಾಪಾರ ಅವಕಾಶಗಳು, ಆರೋಗ್ಯಪರವಾದ ಉಪಯೋಗಗಳು ಜೊತೆಗೆ ರುಚಿಗಳುಳ್ಳ ಈ ಅಣಬೆ ಹೋಲ್ಸೇಲ್ ಅಥವಾ ರಿಟೇಲ್ ಮಾರ್ಕೆಟ್, ರೆಸ್ಟೋರೆಂಟ್ಸ್, ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಸಪ್ಲೈ ಮಾಡಬಹುದು. ಇವುಗಳನ್ನು ಬೆಳೆಸುವುದಕ್ಕೆ ಕೂಲಿ, ಸ್ಥಳ ಯಾವುದೂ ಬೇಕಿಲ್ಲ. ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿ ಮನೆಯಲ್ಲೇ ಇದನ್ನು ಬೆಳೆಸಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ವಿಶೇಷ ಬೇಡಿಕೆ ಇರಬಹುದಾದ ಈ ಅಣಬೆ ಕೃಷಿ ಖಂಡಿತ ಲಾಭವನ್ನೊದಗಿಸುತ್ತದೆ.